the way in which various recommendatory reports, orders of land acquisition officers of the BDA came to be generated, and the manner in which they came to be considered by the men at the helm of affairs, they have turned this entire scheme into scam. Commission report, conclusion, Kempanna Commission report, new appointment. CM sir, please repeat. It's a public document. Cabinet munde bandh hogide. Cabinet al bandh hogide. Illi akidbeku. Technical ground mein ledu satya oppali technical ground mein ledu you have to lay the commission report on the ground idu considered by samay ittu bada men helm of affairs maadlilla andre avarna mukhyamantri galu entire this scam to scam avu heltara keep to scam idu avu keep to scam ige commission report maadodha yeni ige odboda shame ಮುಗಿಸಿದ ಮೇಲೆ ನೀವ್ ಏನ್ ಬೇಕಾದ್ರು ಹೇಳ್ರಿ. ಅಲ್ಲ ನೀವು ಸ್ಪಷ್ಟೀಕರಣ ಕೇಳುವಾಗ ಏನಾದ್ರೂ ಕೇಳ್ರಿ, ಅವ್ರು ಮುಗಿಸ್ರಿ. ಸತ್ಯ ಡಾಕ್ಯುಮೆಂಟ್ ಹೇಳ್ತಾ ಇದ್ದು ನಾನು ಹೇಳ್ತಾ ಇಲ್ಲ. ಕಮಿಷನ್ ರಿಪೋರ್ಟ್ ನೀವ ನೇಮಕ ಮಾಡಿರೋದು, ಇದನ್ನ ಯಾಕೆ ಮುಚ್ಚಿಟ್ರಿ? ನಿಮ್ ಕ್ಯಾಬಿನೆಟ್ ಮುಂದೆ ಬಂದಾಗ ಅವತ್ತ್ಯಾಕ್ ಮುಚ್ಚಿಟ್ರಿ? ಸ್ಪಷ್ಟೀಕರಣ ಕೇಳುವಾಗ ನೀವು ಕೇಳಬಹುದು ಜಾರ್ಜ್ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣಕ್ಕೆ ಅವಕಾಶ ಕೊಡ್ತೇನೆ. ಕ್ಯಾಬಿನೆಟ್ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ, ಮಾನ್ಯ ಸಭಾಧ್ಯಕ್ಷರೇ, ಏನ್ ಮಾಡ್ಬೇಕು ಅಂತ ಈಗ ಎಂಟೈರ್ ಸ್ಕೀಮ್ ಇಟ್ಟು ಆಮೇಲೆ ಬ್ರಿಂಗಿಂಗ್ ಬೋಟ್ ಟಿಯರ್ಸ್ ಅಂಡ್ ಸ್ಮೈಲ್ ಕಣ್ಣೀರು ಮತ್ತು ನಗು ಎರಡು ಇದರಿಂದಾಗಿದೆ. ಟಿಯರ್ಸ್ ಇಂದ ಐಸ್ ಆಫ್ ಥೌಸಂಡ್ಸ್ ಆಫ್ ಅಪ್ಲಿಕೆಂಟ್ಸ್, ಟಿಯರ್ಸ್ ಇಂದ ಐಸ್ ಆಫ್ ಅಪ್ಲಿಕೆಂಟ್ಸ್ ಕ್ಯಾಬಿನೆಟ್ ಚರ್ಚೆ ಆಗಿದೆ ಅಂತ ಅವ್ರು ಹೇಳಿದ್ರು. ಅಸ್ಪೈರಿಂಗ್ ಫಾರ್ ಹೌಸ್ ವೈಫ್ ಯಾರ ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಸ್ಪೈರಿಂಗ್ ಫಾರ್ ದ ಹೌಸ್ ಅಂಡ್ ಸೈಡ್ಸ್ ಹ್ಯಾವ್ ಒಂದು ಅವರ್ ರೂಲ್ಸ್ ಆನ್ ದೇರ್ ಹೆಡ್ ಅಟ್ ಲೀಸ್ಟ್ ಇನ್ ದಿಸ್ ಲೇಔಟ್ ಅಟ್ ದ ಲ್ಯಾಂಡ್ ಆಫ್ ಬಿಡಿ ಅಂಡ್ ಮೈ ಅಂಡ್ ಸ್ಮೈಲ್ ಇನ್ ದ ಫೇಸ್ ಆಫ್ ಲ್ಯಾಂಡ್ ಮಾಫಿಯಾ ಅಂಡ್ ಇನ್ ದ ಫೇಸ್ ಆಫ್ ಲ್ಯಾಂಡ್ ಮಾಫಿಯಾ ಚರ್ಚೆ ಮಾಡ್ತಾರೆ. ಇಟ್ ಹ್ಯಾಸ್ ಸ್ಪ್ರೆಡ್ ದ ಟೆಂಟಕಲ್ಸ್ ಆಲ್ ಓವರ್ ಮೆಟ್ರೋಪೊಲಿಸ್ ಆಫ್ ಸೆಂಟ್ರಲ್. ಎಲ್ಲರ ಕೊಡ್ಲಿ, ಬಡವರ ಕಣ್ಣಿಯಲ್ಲಿ ಅಪ್ಲಿಕೇಶನ್ ಆಗಿರೋ ಕಣ್ಣಿಗೆ ನೀರು ಲ್ಯಾಂಡ್ ಮೈ ಬೇಗ ನಗು ಅವ್ರ ಮುಖಕ್ಕೆ ನಗು. ಇದರಿಂದ ಆಗಿರುವಂತಹದ್ದು ಕಮಿಷನ್ ಹೇಳಿ ಕೆಂಪಣ್ಣ ಆನರಬಲ್ ಜಸ್ಟಿಸ್ ಕೆಂಪಣ್ಣ ಅವರು ಇವ್ರು ನೇಮಿಸಿರೋದು ಹೇಳಿದ್ದಾರೆ. ಅವತ್ತು ಒಂದ್ ಎಕರೆಗೆ 10 ಕೋಟಿ ರೂಪಾಯಿ ಇತ್ತು, 800 ಎಕರೆ ಅಂದ್ರೆ 8,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಗೌರ್ಮೆಂಟ್ ಲಾಸ್ ಆಗಿದೆ, ಗೌರ್ಮೆಂಟ್ ಲಾಸ್ ಆಗಿದೆ, 8,000 ಕೋಟಿ ಅವ್ಯವಹಾರ ಆಗಿದೆ. ಯಾರ ಯಾರ ಪಕ್ಷಕ್ಕೆ ಹೋಯ್ತು, ಯಾರ ಮನೆಗೆ ಹೋಯ್ತು, ಯಾರ ಟ್ರೆಸರಿಗೆ ಹೋಯ್ತು ದಾಖಲೆ ಕಮಿಷನ್ ಹೇಳಿ. ನಾನು ಹೇಳಿಲ್ಲ, ಜವಾಬ್ದಾರಿ ಅಲ್ಲಿಗೆ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಉತ್ತರವನ್ನ ಹೇಳುತ್ತಿದ್ದಾರೆ, ಅವರು ಅದನ್ನು ಮುಂದುವರಿಸುತ್ತಾರೆ. ನೀವುಗಳು ನಾನು instead of getting sites, you got instead of getting sites and the frustration of every page, aspiring for sites against
When reached to the boiling point, their voice was representatives of the people in the state. ನಾವು ಕರ್ನಾಟಕದಲ್ಲಿ ಕೇಳೇ ಇರಲಿಲ್ಲ. ನೀವು ಅದನ್ನ ಸಿಬಿಐ ಕೊಡಿ, ಯಾಕೆ ಯಾಕೆ ಮಾಡ್ತೀರಿ? ಆಯ್ತು, ತಪ್ಪು ಸರಿ ಜನಕ್ಕೆ ಗೊತ್ತಾಗಲಿ, ಕೊಡಿ. ಈಗ ಜುಡಿಷಿಯಲ್ ಕಮಿಷನ್ ಇನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಈಗ ನೆಕ್ಸ್ಟ್ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದಾರೆ ಎಲ್ಲರನ್ನು ಪ್ರಾಸಿಕ್ಯೂಟ್ ಮಾಡ್ತೇವೆ, ಜೈಲಿಗೆ ಹಾಕಿಸ್ತೇವೆ. ಮುಖ್ಯಮಂತ್ರಿಗಳು ಎಲ್ಲರನ್ನು ಕೂಡ ಜೈಲಿಗೆ ಹಾಕಿಸ್ತೇವೆ.